ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ತ್ರಿಫಲ ಚೂರ್ಣದ ಬಳಕೆ ಮತ್ತು ಅದರ ಉಪಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ಲ ತ್ರಿಫಲ ಚೂರ್ಣದ ಬಗ್ಗೆ ಸಾಕಷ್ಟು ಕೇಳಿರ್ತೀರ. ಆಯುರ್ವೇದದಲ್ಲಿ ತ್ರಿಫಲ ಚೂರ್ಣದ ಬಳಕೆ ಎಷ್ಟು ಮಹತ್ವವನ್ನು ಹೊಂದಿದೆ ಅನ್ನುವಂಥದ್ದು ಕೂಡ ನೀವು ಸಾಕಷ್ಟು ಬಾರಿ ಕೇಳಿರ್ತೀರ. ತ್ರಿಫಲ ಚೂರ್ಣ ಹೆಸರೇ ಹೇಳುತ್ತೆ, ಮೂರು ಫಲಗಳ ಒಂದು ಚೂರ್ಣ ಇದು. ಸ್ನೇಹಿತರೆ, ಈ ತ್ರಿಫಲ ಚೂರ್ಣ ಯಾರಿಗೆಲ್ಲ ಡೈಜೆಷನ್ ಸಮಸ್ಯೆ ಇದೆಯೋ, ಯಾರಿಗೆಲ್ಲ ಕಾನ್ಸ್ಟಿಟ್ಯೂಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯೋ ಅಂಥವರಿಗೆ ರಾಮಬಾಣ ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ, ಈ ತ್ರಿಫಲ ಚೂರ್ಣವನ್ನು ಹೇಗೆ ಬಳಕೆ ಮಾಡೋದು ಅನ್ನುವಂಥದ್ದನ್ನು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸುಮಾರು ಒಂದು 250 ml ಒಂದು ಗ್ಲಾಸನ್ನು ತೊಗೋಬೇಕು. ಅದರಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತಗೊಂಡು ಆ ನೀರಲ್ಲಿ ಒಂದು ಟೀಸ್ಪೂನ್ನಷ್ಟು ತ್ರಿಫಲ ಚೂರ್ಣವನ್ನು ಹಾಕಿ ಚೆನ್ನಾಗಿ ಕಲಸಿ ಬೆಳಿಗ್ಗೆ ತಿಂಡಿಯಾದ ಅರ್ಧ ಗಂಟೆ ನಂತರ ಮತ್ತು ರಾತ್ರಿ ಊಟ ಆದ ಅರ್ಧ ಗಂಟೆ ನಂತರ ಪ್ರತಿದಿನ ಇದನ್ನು ಸೇವಿಸ್ತಾ ಹೋಗಬೇಕು. ಇದರ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. ಸುಮಾರು ಒಂದು 2-3 ತಿಂಗಳು ನೀವು ಮಾಡಿದ್ರಿ ಅಂತಂದರೆ ನಿಮಗೆ ನಮ್ಮ ದೇಹದ ಅರ್ಧಕ್ಕರ್ಧ ಸಮಸ್ಯೆಗಳು ಇದರಿಂದ ಕಡಿಮೆ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸ್ನೇಹಿತರೆ, ಇದರಲ್ಲಿ ಆಗಲೇ ಹೆಸರೇ ಹೇಳಿದಂತೆ ತ್ರಿಫಲ ಅಂತಂದರೆ ಮೂರು ಫಲಗಳನ್ನು ಬಳಕೆ ಮಾಡ್ತಾರೆ. ಮೂರು ಫಲ ಯಾವುದಪ್ಪ ಅಂತಂದರೆ ನೆಲ್ಲಿಕಾಯಿ, ತಾರಿಕಾಯಿ, ಮತ್ತೊಂದು ಕರಕಕಾಯಿ ಅಥವಾ ಅಳಲೆಕಾಯಿ ಅಂತ. ಓಕೆ, ಇವು ಮೂರು ನಿಮ್ಮ ಕಾಯಿಗಳು ಸಿಗಲಿಕ್ಕಿಲ್ಲ, ಆದರೆ ನಿಮಗೆ ಅಂಗಡಿಗಳಲ್ಲಿ ಇದರ ಚೂರ್ಣ ಲಭ್ಯ ಇದೆ. ಬೇರೆ ಬೇರೆ ಬೈದ್ಯನಾಥ್ ಇರ್ಬೋದು, ಪತಂಜಲಿ ಅವ್ರದ್ದಿರ್ಬೋದು, ಈ ಆಯುರ್ವೇದ ಪ್ರಾಡಕ್ಟ್ ತಯಾರಿಸುವಂಥ ಕಂಪ್ನಿಗಳಿಂದ ಈ ತ್ರಿಫಲ ಚೂರ್ಣ ನಿಮಗೆ ಸಿಗುತ್ತೆ. ಅದನ್ನು ತಂದು ನೀವು ಯೂಸ್ ಮಾಡ್ಬೋದಾಗಿದೆ. ಸ್ನೇಹಿತರೆ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ಪತಂಜಲಿಯವರ ಒಂದು ತ್ರಿಫಲ ಚೂರ್ಣ. ಸಾಕಷ್ಟೇನು ತುಂಬ ಕಾಸ್ಟ್ಲಿ ಇಲ್ಲ. ಇದು ನನ್ನ ಹತ್ರ ಇರುವಂಥದ್ದು ಕೇವಲ 23 ರೂಪಾಯಿ ಇರುವಂಥ ಒಂದು ಮಾತ್ರ ಆಗಿದೆ. ಅಂದರೆ ಇದು 100 ಗ್ರಾಮ್ಸ್ ಒಂದು ಬಾಟ್ಲ್, ಇದು 100 ಗ್ರಾಮ್ನ ಒಂದು ಬಾಟ್ಲಿಗೆ ಕೇವಲ 23 ರೂಪಾಯಿ ಅಷ್ಟೇ ಆಗಿದೆ. ಸ್ನೇಹಿತರೆ, ಈ ಏನು ತ್ರಿಫಲ ಚೂರ್ಣ, ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಅರ್ಧಕ್ಕರ್ಧ ರೋಗಗಳನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಅಂತನ್ನಲ್ಲ. ಕೇವಲ ಮಲಬದ್ಧತೆ ಅಥವಾ ಡೈಜೆಷನ್ ಪ್ರಾಬ್ಲಮ್ಗಷ್ಟೇ ಅಲ್ಲದೆ ನಿದ್ರಾಹೀನತೆ ಇರ್ಬೋದು, ಬ್ಲಡ್ ಪ್ರೆಷರ್, ಜೊತೆಗೆ ಕೊಲೆಸ್ಟ್ರಾಲ್ನ ಸಮಸ್ಯೆ ಇರ್ಬೋದು, ಚರ್ಮದ ರೋಗಗಳಿರ್ಬೋದು, ಕಣ್ಣು ಮತ್ತು ಕೂದಲಿನ ಸಮಸ್ಯೆಗಳಿರ್ಬೋದು, ಇವೆಲ್ಲಕ್ಕೂ ಕೂಡ ಇದು ಔಷಧಿಯಾಗಿದೆ. ಇದರ ಸೇವನೆ ಹೃದಯಕ್ಕೆ, ಪಿತ್ತಜನಕಾಂಗಕ್ಕೆ ಇವೆಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಜೊತೆಗೆ ಇದು ಎಸಿಡಿಟಿಗೂ ಕೂಡ ಉತ್ತಮವಾದಂಥ ಒಂದು ಚೂರ್ಣವಾಗಿದೆ. ಸ್ನೇಹಿತರೆ, ಇದರ ಸರಿಯಾದ ಮಾಹಿತಿಯೊಂದಿಗೆ ಬಳಕೆ ಮಾಡಿ. ಜೊತೆಗೆ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.